ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಇವತ್ತು ನಾನು ಇಲ್ಲೇ ನಮ್ಮೂರ ಹತ್ರ ಒಂದು ಫಾರಮ್ ಮಾಡಿದ್ರು, ಆಡು ಕುರಿ ಕೋಳಿ ಎಲ್ಲ ಫಾರಮ್. ಸೊ ಅಲ್ಲಿ ವಿಡಿಯೋ ಮಾಡೋಕ್ಕೆ ಅಂತ ಬಂದಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇವು ಯಾವ ಬ್ರೀಡು ಕುರಿಗಳು, ಆಮೇಲೆ ಎಲ್ಲಿಂದ ತಂದಿರೋದು, ರೇಟ್ ಎಲ್ಲ ಹೇಳ್ತೀನಿ. ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಇವೆಲ್ಲ 4-5 ತಿಂಗಳು ಮರಿಗಳು, ಇವು 1-6 ತಿಂಗಳು ಆಗಿದೆ. ಈಗ ನೋಡ್ತಿರಲ್ಲ, ಇವೆಲ್ಲ 1-6 ತಿಂಗಳು ಒಳಗಡೆ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಇದು ಕೊಂಬೆಲ್ಲ ಚಿಕ್ಕ ಐತೆ. ಅವೆಲ್ಲ 4-3 ತಿಂಗಳು ಆ ಥರ ಏಜ್ ಆಗಿದೆ ಇವು. ಇವೆಲ್ಲ ಎಲ್ಲಿ ತಂದಿರೋದು ಅಂದರೆ ಅಮ್ಮಿನ್ಗಡ ಅಂತ ಯಾವುದೋ ಉತ್ತರ ಕನ್ನಡ ಸೈಡು, ಅಲ್ಲಿಂದ ತಂದಿರೋದು. ಇವೆಲ್ಲ ಮಾಂಸಕ್ಕೆ ಅಂತ ತಂದಿರೋದು ಇವು ಸಾಕಕ್ಕೆ. ಇವೆಲ್ಲ ಒಳ್ಳೆ ಗ್ರೋತ್ ಬರುತ್ತೆ ಅಂತ ಇವ್ರು ತಂದಿದ್ದಾರೆ. ಒಳ್ಳೆ ಗ್ರೋತ್ ಬರುತ್ತೆ ನೋಡ್ಬೋದು. ಇವರೆಲ್ಲ ಹೈಟೆಕಲ್ಲಿ ಸಾಕ್ತಿರೋದು ಅಂದರೆ ಏನು ಗಲೀಜಾಗಲ್ಲ. ತೊಳೆಯೋದು 6 ತಿಂಗಳಿಗೊಂದ್ಸಲ ತೊಳಿಬೋದು ಈ ಥರ ಇದ್ದರೆ. ಅದೇ ನೆಲದಲ್ಲಿ ಏನಾದ್ರು ಸಾಕಿದ್ರೆ 15-20 ಡೇಸ್ ಅಥವಾ ತಿಂಗಳಿಗೊಂದ್ಸಲ ತೊಳಿಬೇಕು. ನೋಡ್ಬೋದು ಇಲ್ಲೆಲ್ಲ ಪಿಕ್ಕೆ ಎಲ್ಲ ಈಸಿಯಾಗಿ ಬೀಳುತ್ತೆ ಕೆಳಗಡೆ. ಆಮೇಲೆ ಕಾಲು ಏನು ಒಂದೇ ಬೆರಳು ಹೋಗೋದು, ಸೊ ಕಾಲು ಏನು ಒಳಗಡೆ ಸಿಗಾಕಳಲ್ಲ. ನೋಡ್ಬೋದು ಇಲ್ಲಿ ಎಷ್ಟಿದ್ದಾವೆ ಅಂದರೆ ಇದು 1, 4, 8 ಮರಿ ಇದಾವೆ. ಇವು 10 ಮರಿಗೆ ಇವರು 10-12 ಅಡಿ ಹಿಂಗಿಂಗೆ, ಉದ್ದ 1-20 ಅಡಿ ಇದೆ. ಇಷ್ಟರಲ್ಲಿ 10 ಬಿಟ್ಟಿದ್ದಾರೆ, ಇನ್ನೂ 1-10 ಬಿಡ್ಬೋದು. ಸದ್ಯಕ್ಕೆ ಇವರು ಇಷ್ಟೇ ತಂದಿರೋದು, ಸೊ ಇಷ್ಟನ್ನು ಬಿಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ಇವಕ್ಕೆ ಕುಡಿಯೋಕ್ಕೆ ನೀರೆಲ್ಲ ಇದೆ. ಇಲ್ಲಿ ಇದು ಮೇವು ಹಾಕೋಕ್ಕೆ ಈ ಕಡೆ ಮತ್ತು ಆ ಕಡೆ ನೋಡ್ಬೋದು. ಇಲ್ಲಿ ಹಸಿ ಮೇವೇ ಬೇಕು ಅಂತೇನಿಲ್ಲ, ಒಣಮೇವು ಕೂಡ ತಿಂತವೆ. ನೋಡ್ಬೋದು ಇಲ್ಲಿ ತಿಂತಾವೆಲ್ಲ. ಇವೆಲ್ಲ ಅಮೀನ್ ಗಿಡ ಸೈಡವು, ಎಲ್ಲ ಮಟನ್ ಒಳ್ಳೆ ಗ್ರೋತು. ಇವೆಲ್ಲ ರೇಟ್ನ ಕೇಳಿ ಅವ್ರ ಹತ್ರ ಅಂದರೆ ಎಲ್ಲ ತಲೆ ಲೆಕ್ಕ ತಂದಿರೋದು. ತಲೆ ಲೆಕ್ಕ ಅಂದರೆ ಒಂದು ಮರಿಗೆ ಏನು ಇರುತ್ತೋ ಎಲ್ಲ ಮರಿಗೂ ಅಷ್ಟೇ. ಅವ್ರನ್ನ ಕೇಳಿ ಡಿಸ್ಕ್ರಿಪ್ಷನಲ್ಲಿ ಅಮೌಂಟ್ ಎಷ್ಟಂತನೂ ಹಾಕ್ತೀನಿ. ಹಾಗೆ ಇವರು ಇವಾಗ ಸೇಲ್ ಮಾಡಲ್ಲ ಇದನ್ನು, ಫುಲ್ ದೊಡ್ಡದು ಬೆಳೆಸ್ತಾರೆ, ಅಲ್ಲಿವರೆಗೂ ಇವು ಸೇಲ್ ಮಾಡಲ್ಲ. ನೋಡ್ಬೋದೆಲ್ಲ 4-3 ತಿಂಗಳಿಂದ 6 ತಿಂಗಳು ಮರಿವರೆಗೂ ಇದೆ. ಇವೆಲ್ಲ ಈಗ ಆಲ್ರೆಡಿ ಸೈಜ್ 15-15 ಕೆಜಿ ಮೇಲೆ ಬರುತ್ತೆ. ಲೈವ್ ವೇಟೇ 20-22 ಕೆಜಿ ಇದೆ. ಎಲ್ಲ ಡಿಪೆಂಡ್. ಇದು ನೋಡ್ಬೋದು, ಇದು ಲೈವ್ ವೇಟು 25 ಕೆಜಿ ಇದೆ ಈಗ. ಹಾಗೆ ಇದು ನೋಡ್ಬೋದು, ಇದು 1-20 ಕೆಜಿ ಬರುತ್ತೆ ಇದು ಲೈವ್ ವೇಟು. ಹಾಗೆ ಎಲ್ಲ ಒಂದೊಂದು ಡಿಫ್ರೆಂಟ್ ಇದೆ. ಇದು 20-25 ಕೆಜಿವರೆಗೂ ಬರುತ್ತೆ ಲೈವ್ ವೇಟ್ ಇದು ಎಲ್ಲ. ಸೊ ಎಲ್ಲ ಈಗ ತಂದು 1 ತಿಂಗಳು ಒಳಗೆ ಆಗಿರೋದು. ಸೊ ಇವೆಲ್ಲ ಇನ್ನೊಂದು 6-8 ಮಂತ್ಸ್ ಹಾಕಿದ್ರೆ ಎಲ್ಲ ಕಟಿಂಗಿಗೆ ಬರುತ್ತೆ. ಒಳ್ಳೆ ಗ್ರೋತ್ ಇವು ಬರೋದು, ಬಟ್ ಇವೇನಿರೋ ಮಟನ್ ಪರ್ಪಸ್ಗೆ. ಹಾಗಾಗಿ ಇವರು ಸದ್ಯಕ್ಕೆ ತಂದಿದ್ದಾರೆ, ಇನ್ನೊಂದು ಬ್ಯಾಚ್ ತರ್ಬೋದು, ತರ್ತೀವಿ ಅಂತಿದ್ದಾರೆ. ನೋಡ್ಬೋದು ಈ ಶೆಡ್ಗೆ ಏನೂ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲ. 10-12 ಫೀಟ್ ಅಗಲ ಇದೆ, 20 ಫೀಟ್ ಉದ್ದ ಇದೆ. ಇದರಲ್ಲಿ 25 ಆರಾಮ್ಸಾಗಿ 25 ಸಾಕ್ಬೋದು. ಹಾಗೆ ನೋಡ್ಬೋದು ಇಲ್ಲಿ ಜಾಲರಿ ಹಾಕಿದ್ದಾರೆ, ಯಾಕೆ ಅಂದರೆ ಇದು ಗಾಳಿ ಆಡಲಿ ಅಂತ. ಮೇಲೆಲ್ಲ ಓಪನಿಂಗ್ ಬಿಟ್ಟಿದ್ದಾರೆ ನೋಡ್ಬೋದು. ಹಾಗೆ ಇದೆಲ್ಲ ಹೈಟೆಕ್ ಫೋರಮ್ ಥರ ಮಾಡಿದ್ದಾರೆ, ಯಾಕೆಂದರೆ ಡೈಲಿ ಕ್ಲೀನ್ ಮಾಡೋ ನೆಸೆಸಿಟಿ ಇರಲ್ಲ. ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ಎಲ್ಲ ಕುರಿ ಪಿಕ್ಕೆಗಳು ಬಿದ್ದಿದ್ದಲ್ಲಿ ನೋಡಿ ಸ್ನೇಹಿತರೆ. ಯಾರು ಮರಿಗಳು ಸಾಕಬೇಕು ಅಂದರೆ ಈ ಅಮೀನ್ಗಡ ಸೈಡು ಉತ್ತರ ಕನ್ನಡ ಸೈಡ್ ಹೋದರೆ ಅಲ್ಲಿ ಮರಿಗಳು ಸ್ವಲ್ಪ ಚೀಪಾಗಿ ಸಿಗುತ್ತೆ. ಎಲ್ಲ ಆಲ್ರೆಡಿ 15 ಕೆಜಿ ಮೇಲಿರೋವೇ ಸಿಗ್ತವೆ. ಸೊ ಯಾರಾದರೂ ಸಾಕಬೇಕು ಅನ್ನೋರು ಆ ಸೈಡ್ ಹೋಗಿ ಉತ್ತರ ಕನ್ನಡ ಸೈಡ್ ತಗೊಳ್ಳಿ, ಅಮೀನ್ಗಡ ಅಥವಾ ಬಳ್ಳಾರಿ ಸೈಡು. ಇವೆಲ್ಲ ಆಲ್ಮೋಸ್ಟ್ ಬಳ್ಳಾರಿ ಅಮೀನ್ಗಡ ಆ ಸೈಡವೇ ಮರಿಗಳು ಇವೆಲ್ಲ.
ಅಥವಾ ಸಿಂಧನೂರು ಕುರಿ. ಅಲ್ಲಿ ಬಿಳಿ ತಲೆ, ಬಿಳಿ ಮುರಿ, ಕೆಂಚು ಮರಿ ಅಂತ ಬರ್ತವೆ. ಎಲ್ಲ ಒಳ್ಳೆ ಗ್ರೋತ್ ಇರುತ್ತೆ, 6 ಮಂತ್ಸ್ ಹಾಕಿದ್ರೆ ಒಳ್ಳೆ ಡಿಮ್ಯಾಂಡ್ ಇರುತ್ತೆ ಅವಕ್ಕೆ.